ಇವರು ನಟನೆಗೆ ಬರೋಕ್ಕೂ ಮುಂಚೆನೇ ಸಾಕಷ್ಟು ಹೆಸರುವಾಸಿಯನ್ನು ಪಡೆದುಕೊಂಡಂಥವರು. ಅದ್ಭುತವಾದಂಥ ನಟಿ ಅಲ್ವಾ? ಎಷ್ಟು ಚೆನ್ನಾಗಿ ಕಾಂತಾರದಲ್ಲಿ ಲೀಲಾ ಪಾತ್ರವನ್ನು ಮಾಡಿದ್ದಾರೆ, ರಿಷಬ್ ಶೆಟ್ಟಿಗೆ ತಾಯಿಯಾಗಿ ಸೂಪರ್ ಆಗಿ ಕಾಣಿಸ್ಕೊಂಡಿದ್ದಾರೆ, ಪ್ಯಾನ್ ಇಂಡಿಯನ್ ನಟಿ ಆಗಿದ್ರು, ಕಾಂತಾರ ಸಿನಿಮಾ ಇವರಿಗೆ ಒಂದು ದೊಡ್ಡ ಮಟ್ಟಿಗೆ ಸಕ್ಸಸ್ಸನ್ನು ತಂದುಕೊಡ್ತು. ಈಗ ಬ್ಯಾಕ್ ಟು ಬ್ಯಾಕ್ ಹೊಸ ಹೊಸ ಸಿನಿಮಾಗಳ ಆಫರ್ಸ್ಗಳು ಕೂಡ ಇವರಿಗೆ ಬರ್ತಿದೆ. ಇತ್ತೀಚೆಗಷ್ಟೇ ಡಾಲಿ ಧನಂಜಯ್ ಅವರ ಜೊತೆ ಹೊಯ್ಸಳ ಎಂಬ ಸಿನಿಮಾದಲ್ಲಿ ನಟಿಸಿದ್ರು, ಅದರಲ್ಲಿ ಹೆಡ್ ಕಾನ್ಸ್ಟೇಬಲ್ ಪಾತ್ರವನ್ನು ನಿಭಾಯಿಸಿದ್ದಾರೆ. ತುಂಬ ಅದ್ಭುತವಾದಂಥ ನಟಿ. ನೀವು ವಿಡಿಯೋದಲ್ಲಿ ಮಾನಸಿ ಸುಧೀರ್ ಅವರ ಅದ್ಭುತವಾದಂಥ ಮುದ್ದಾದ ಮಗಳು ಹೇಗಿದ್ದಾರೆ ಅಂತ ನೋಡ್ಬೋದು. ಸುಂದರ ಕುಟುಂಬ, ತುಂಬ ಚೆನ್ನಾಗಿ ಸಕ್ಸಸ್ನ ಎಂಜಾಯ್ ಮಾಡ್ತಿದ್ದಾರೆ. ಇತ್ತೀಚೆಗಷ್ಟೇ ಫಾರಿನ್ ಟ್ರಿಪ್ಗೂ ಕೂಡ ಹೋಗಿ ಬಂದರು, ಬೇರೆ ಬೇರೆ ಸಿನಿಮಾದಲ್ಲಿಯೂ ಕೂಡ ನಡೆಸ್ತಾ ಇದ್ದಾರೆ. ಉತ್ತಮವಾದಂಥ ಆಫರ್ಸ್ಗಳು ಕೂಡ ಇವರಿಗೆ ಸಿಗ್ತಿದೆ. ಸಂಭಾವನೆ ವಿಚಾರಕ್ಕೆ ಬಂದರೆ ಇವರಿಗೆ ಸಂಭಾವನೆಯೂ ಕೂಡ ಜಾಸ್ತಿ ಆಗಿದೆ. ಕಾಂತಾರ ಮೂಲಕ ಇವರಿಗೆ ಒಳ್ಳೆಯ ಸಕ್ಸಸ್ ಸಿಕ್ತು. ನಟನೆಗೆ ಬರೋಕ್ಕೂ ಮುಂಚೆ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ರು. ಇವರ ಹಾಡುಗಾರಿಕೆ ಎಕ್ಸ್ಪ್ರೆಷನ್ಸ್ ಎಲ್ಲವೂ ಕೂಡ ಸೂಪರ್ ಡೂಪರ್ ಹಿಟ್ ಆಗಿದೆ. ಮಿಲಿಯನ್ ಗಟ್ಟಲೆ ವ್ಯೂಸ್ಗಳು ಇವರ ವಿಡಿಯೋಗೆ ಸಿಕ್ಕಿದೆ. ಕಾಂತಾರ ಲೀಲಾ ಅಂತ ಈಗಲೂ ಕೂಡ ಇವರು ಪ್ರಖ್ಯಾತಿಯನ್ನು ಪಡೆದುಕೊಂಡಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ನಟನೆ, ನಿತ್ಯ ಶೂಟಿಂಗ್ಗಳಲ್ಲಿ ಈಗ ಬ್ಯುಸಿಯಾಗಿಬಿಟ್ಟಿದ್ದಾರೆ. ನಟಿಯಾಗಬೇಕು ಅಂತ ಮುಂಚೆಯಿಂದ ಕೂಡ ಪ್ರಯತ್ನವನ್ನು ಪಡ್ತಿದ್ರು. ಕಾಂತಾರ ಇವರಿಗೆ ಒಂದೊಳ್ಳೆ ಓಪನಿಂಗ್ ತಂದುಕೊಟ್ಟಿದೆ ಅಂತಲೇ ಹೇಳ್ಬೋದು. ಕಾಂತಾರದ ಬಳಿಕ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾಗಿದೆ, ಇನ್ನು ರಿಲೀಸ್ ಆಗಬೇಕಷ್ಟೇ. ನಿಮಗೂ ಈ ನಟಿ ಇಷ್ಟ, ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ, ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ.